आयुर्वेद अभिमानी आचार्य वाग्भटर आरोग्यदेनुंत विवरण को नित्यं हिताहार विहार सेवी समीक्षकारी विषयेषु असक्तः दाता समः सत्यपरः क्षमावान् आप्तोपसेवी च भवति अरोगः अंत नित्यू ना हितवाद आहार सेविसबे हितवाद आहार अवरवरिगे हितवाद अंत आहार आयाय दिनक्के हितवाद आहार आयाय ऋतुगळिगे सरियादंत आहार ಹಾಗೆ ಅನೇಕ ಸಂದರ್ಭಕ್ಕೆ ಸರಿಯಾದಂತಹ ಆಹಾರಗಳು ನಾವು ಎಲ್ಲದನ್ನೂ ವಿಚಾರ ಮಾಡಬೇಕಾಗುತ್ತದೆ ಅಂತಹ ಆಹಾರವನ್ನು ನಾವು ಸೇವಿಸಬೇಕು ಹಾಗೆ ಅದೇ ತರಹ ಆಹಾರವನ್ನು ಸೇವಿಸುವಾಗ ಅದರ ತಯಾರು ಮಾಡುವಂತಹ ವಿಧಾನ ಯಾವ ಸೀಸನ್ ಅಲ್ಲಿ ಯಾವುದು ನಮಗೆ ಸೂಕ್ತವಾಗಿದೆ ಅನ್ನುವಂತದನ್ನೆಲ್ಲ ವಿಚಾರ ಮಾಡಬೇಕು ಅದನ್ನು ನಾವು ಮುಂದಿನ ಕಂತುಗಳಲ್ಲಿ ವಿವರವಾಗಿ ಹೇಳಲಿಕ್ಕಿದ್ದೇವೆ ಅಂತು ಒಳ್ಳೆಯ ಆಹಾರ ಇರಬೇಕು ಆಮೇಲೆ ಹಿತ ವಿಹಾರ ಇರಬೇಕು ವಿಹಾರ ಹೇಳಿದ್ರೆ ಕೆಲಸ ಕಾರ್ಯಗಳು ನಮ್ಮ ದೈನಂದಿನ ಕೆಲಸ ಕಾರ್ಯಗಳು ಅದು ನಮಗೆ ನಮ್ಮ ಆರೋಗ್ಯವನ್ನು ಕಾಪಾಡುವಂತ ಕಡೆ ಇರಬೇಕು ತುಂಬಾ ವ್ಯಾಯಾಮ ಮಾಡುವಂತದ್ದು ವ್ಯಾಯಾಮ ಮಾಡದೇ ಇರುವಂತದ್ದು ಹಾಗಲ್ಲ ಅದೇ ತರಹ ನಾವು ಒಂದು ಸೂಕ್ತವಾದ ಆಯಾಯ ಮನುಷ್ಯರ ಒಂದು ಶಕ್ತಿಯನ್ನು ನೋಡಿಕೊಂಡು ನಾವು ಯಾವ ದೇಶದಲ್ಲಿ ಇದ್ದೇವೆ ಅನ್ನು ನೋಡಿಕೊಂಡು ನಾವು ವ್ಯಾಯಾಮ ಮಾಡಬೇಕಾಗುತ್ತದೆ ಅಥವಾ ನಮ್ಮ ವಿಹಾರಗಳನ್ನು ಮಾಡಬೇಕಾಗುತ್ತದೆ ಆಮೇಲೆ ಸಮೀಕ್ಷಾಕಾರಿ ಅಂತ ಹೇಳಿದ್ರೆ ಗುರಿ ಇಟ್ಟು ಕೆಲಸ ಮಾಡಬೇಕು ಅಂತ ಪ್ರತಿ ದಿವಸ ನಾವು ಒಂದು ಗುರಿ ಹಾಕಬೇಕು ಜೀವನದ ಒಂದು ಗುರಿ ಇರಬೇಕು ಪ್ರತಿನಿತ್ಯದ ಒಂದು ಗುರಿ ಇರಬೇಕು ಹಾಗೆ ಮಕ್ಕಳು ಇರಲಿ ದೊಡ್ಡವರು ಇರಲಿ ಒಂದು ದಿನ ಬೆಳಗ್ಗೆ ಬೇಗ ಎದ್ದು ಒಂದು ಆ ದಿನದ ಒಂದು ಗುರಿ ಹಾಕೊಳ್ಳಬೇಕು ಆ ಗುರಿ ಇಟ್ಟು ನಾವು ಕೆಲಸ ಮಾಡ್ಕೊಂಡು ಹೋಗಬೇಕು ಗುರಿ ಇಲ್ಲದ ಕೆಲಸ ಅದು ಮುಂದೆ ಅನಾಹುತಕ್ಕೆ ಕಾರಣ ಆಗ್ತದೆ ಅಂತ ವಿಷಯೇಷು ಅಸಕ್ತಃ ಬೇಡದ ವಿಷಯಗಳಲ್ಲಿ ಆಸಕ್ತಿ ಇರಬಾರದು ಈಗ ಇದರಲ್ಲಿ ಏನು ಕ್ರೈಮ್ ಡೈರಿ ಕ್ರೈಮ್ ಸ್ಟೋರಿ ಮತ್ತೊಂದು ಇನ್ನೊಂದೆಲ್ಲ ಬರ್ತಾ ಇರ್ತದೆ ಅಪರೂಪಕ್ಕೊಮ್ಮೆ ನೋಡಬಹುದು ಆದರೆ ದಿನ ಅದೇ ಬೇಕು ಅದನ್ನೇ ನೋಡುದು ಈ ತರ ನಾವೇನು ನಮಗೆ ನಿಜವಾಗಿ ಅದು ತುಂಬಾ ಆಸಕ್ತಿ ಇರುವಂತದ್ದಲ್ಲ ಅಥವಾ ನಮ್ಮ ಆರೋಗ್ಯಕ್ಕೆ ಅದು ಸೂಕ್ತ ಅಲ್ಲ ಅಂತಹ ವಿಷಯಗಳಲ್ಲಿ ಆಸಕ್ತಿ ಇಟ್ಟುಕೊಂಡು ನಾವು ಅದನ್ನು ಮುಂದುವರಿಸಿಕೊಂಡು ಹೋಗಬಾರದು ವಿಷಯೇಷು ಅಸಕ್ತಃ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈಗ ಮೊಬೈಲ್ ನೋಡ್ಕೊಂಡೇ ಇರು ಕೆಲವರು ಮಾಡ್ತಾರೆ ರಾತ್ರಿ ಮಲಗುವಾಗ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮೊಬೈಲ್ ಹಿಡ್ಕೊಂಡೇ ಇರ್ತಾರೆ ಆ ತರ ಅದೆಲ್ಲ ಏನಾಗ್ತದೆ ಕೇಳಿದ್ರೆ ಒಂದು ಬೇಡದ ಒಂದು ವಿಷಯಗಳಲ್ಲಿ ಅಭ್ಯಾಸಗಳಲ್ಲಿ ನಾವು ಆಸಕ್ತರಾಗಿ ಬಿಟ್ರೆ ಅದರಿಂದ ಅನೇಕ ಕಾಯಿಲೆಗಳು ಬರ್ತವೆ ಅದರಿಂದ ಅಂಥದ್ದನ್ನ ಮಾಡಬಹುದು ದಾತ ನಮ್ಮಲ್ಲಿ ಜಾಸ್ತಿ ಏನಿದೆ ಜ್ಞಾನ ಇರಬಹುದು ಅಥವಾ ಸಂಪತ್ತು ಇರಬಹುದು ತರಕಾರಿಗಳು ಇರಬಹುದು ಯಾವುದೇ ಇರಲಿ ಅದನ್ನು ಇನ್ನೊಬ್ಬರಿಗೆ ಹಂಚುವ ಗುಣ ಇರಬೇಕು ಆಗ ನಾವು ನಿರ್ಮಲ ಆಗಿರ್ತೇವೆ ಹಾಗೆ ನಮಗೆ ಇನ್ನೊಬ್ಬರ ಎಲ್ಲರದ್ದು ಒಳ್ಳೆಯ ವಿಶ್ವ ಸಹ ಸಿಗ್ತದೆ ಆಶೀರ್ವಾದ ಸಹ ಸಿಗ್ತದೆ ಹಾಗೆ ಸಮಹ ಸಮಚಿತ್ತತೆಯಿಂದ ಇರಬೇಕು ಅಂತ ನಾವು ವಿಚಲಿತರಾಗಬಾರ್ದು ಕಷ್ಟ ಬಂತು ಸುಖ ಬಂತು ಅದರಲ್ಲಿ ಎರಡರೂ ಸಹ ಸಮಚಿತ್ತತೆಯಿಂದ ಇರಲಿಕ್ಕೆ ಕಲಿಬೇಕು ಅದನ್ನು ನಾವು ಚಿಕ್ಕ ಮಕ್ಕಳಿಗೆ ಕಲಿಸಬೇಕು ಏನಾದರೂ ಒಂದು ಸ್ಪೋರ್ಟ್ಸ್ ಆಯಿತು ಅಲ್ಲಿ ಗೆದ್ದರು ನೀವು ಈಗ ನೋಡಿರ್ಬೋದು ಮಕ್ಕಳೆಲ್ಲ ಓ ಅಂತ ಕೂಗ್ತಾರೆ ಹಾಗಲ್ಲ ಅದರಲ್ಲಿ ನಾವು ಗೆಲುವು ಇರಲಿ ಸೋಲು ಇರಲಿ ಎರಡು ಜೀವನದಲ್ಲಿ ಇರುವಂತಹದ್ದೇ ಅದನ್ನ ಒಂದು ಬ್ಯಾಲೆನ್ಸ್ ನಲ್ಲಿ ಕೊಂಡು ಹೋದರೆ ಆಗ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಸತ್ಯಪರ ಸತ್ಯವನ್ನೇ ಹೇಳುವವರು ಯಾರಿದ್ದಾರೆ ಅವರಿಗೆ ರೋಗ ಕಡಿಮೆ ಸುಳ್ಳು 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 ಕಂತೆಗಳು ಹೇಳ್ತಾ ಹೋದ್ರೆ ಅದನ್ನ ನೆನ್ಪಿಟ್ಕೊಳ್ಳಿಕ್ಕೆ ಏನ್ ಸುಳ್ಳು ಹೇಳಿದೆ ಮೊದಲು ಅಂತ ನೆನ್ಪಿಟ್ಕೊಳ್ಳಿಕ್ಕೆ ಕಷ್ಟ ಆಗಿ ಟೆನ್ಷನ್ ಆಗಿ ಅದರಿಂದ ಅನೇಕ ಕಾಯಿಲೆಗಳು ಬರ್ತವೆ ಅದಕ್ಕಾಗಿ ಯಾರು ಸತ್ಯವನ್ನೇ ಹೇಳ್ತಾರೆ ಅವರಿಗೆ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ ಹಾಗೆ ಕ್ಷಮಾವಾನ್ ಕ್ಷಮೆ ಇರಬೇಕು ಅಂತ ದಾತ ಸಮಹ ಸತ್ಯಪರಹ ಕ್ಷಮಾವಾನ್ ಕ್ಷಮೆ ಇರಬೇಕು ನಾವು ತಾಳ್ಮೆ ಬೇಕು ತಾಳಿದವನು ಬಾಳಿಯನು ಅಂತ ಹೇಳ್ತಾರೆ ಹಾಗೆ ನಾವು ತಾಳ್ಮೆಯಿಂದ ಕ್ಷಮೆಯಿಂದ ನಮ್ಮ ಜೀವನವನ್ನು ಸಾಗಿಸಬೇಕು ಹಾಗೆ ನಾವು ಎಲ್ಲ ಎಲ್ಲ ಕಾರ್ಯಕ್ರಮ ಕೆಲಸಗಳ ಕಾರ್ಯಗಳಲ್ಲಿ ನಾವು ಆದಷ್ಟು ಸಹಿಷ್ಣುಗಳಾಗಿರಬೇಕು ಅಂತ ಆ ತರಹ ನಾವು ಜೀವನ ಮಾಡಿದರೆ ಆರೋಗ್ಯದಿಂದ ಇರಲಿಕ್ಕೆ ಸಾಧ್ಯ ಇನ್ನು ಕೊನೆಯದಾಗಿ ಯಾರೆಲ್ಲ ನಮಗೆ ಸಹಕಾರ ಕೊಟ್ಟಿದ್ದಾರೆ ಯಾರೆಲ್ಲ ನಮ್ಮ ಜೀವನದಲ್ಲಿ ನಮಗೆ ಸಹಕಾರ ಮಾಡಿದ್ದಾರೆ ತಂದೆ ತಾಯಿಗಳಿರ್ಬೋದು ಅಕ್ಕಪಕ್ಕದ ಮನೆಯವರಿರ್ಬೋದು ಕಲೀಲಿಕ್ಕೆ ಏನು ಮಾಸ್ಟರ್ಗಳಿರ್ಬೋದು ಟೀಚರ್ಸ್ ಇರ್ಬೋದು ಯಾರೆಲ್ಲ ನಮಗೆ ಸಹಕಾರ ಮಾಡಿದ್ದಾರೆ ಅವರನ್ನು ನಾವು ಎಂದೂ ಜೀವನದಲ್ಲಿ ಮರೀಬಾರ್ದು ಅವರನ್ನ ನೆನಪಿಟ್ಟುಕೊಂಡು ನಾವು ಮುಂದೆ ಹೋದರೆ ಉಂಟಲ್ಲ ಆಗ ನಮ್ಮ ಆರೋಗ್ಯ ಚೆನ್ನಾಗಿರ್ತಂತ ಈ ತರಹ ಪ್ರತಿನಿತ್ಯ ನಾವು ಹಿತವಾದ ಆಹಾರ ಹಾಗೆ ಕೆಲಸ ಕಾರ್ಯಗಳು ಮತ್ತೆ ಶಾರೀರಿಕ ಮಾನಸಿಕ ಸಾಮಾಜಿಕ ಹಾಗೆ
ನಮ್ಮ ಎಲ್ಲ ವೈಯಕ್ತಿಕ ವಿಚಾರಗಳನ್ನು ತುಂಬಾ ಚೆನ್ನಾಗಿ ಒಂದು ಒಂದು ಪ್ಲಾನ್ ಮಾಡ್ಕೊಂಡು ಹೋದರೆ ಆರೋಗ್ಯದಿಂದ ಇರಲಿಕ್ಕೆ ಸಾಧ್ಯ, ಅವರಿಗೆ ರೋಗ ಬರುವುದಿಲ್ಲ ಅಂತ ಆಚಾರ್ಯ ವಾಗ್ಭಟ್ರು ಚೆನ್ನಾಗಿ ಹೇಳ್ತಾರೆ.